ಅರ್ಧ ಎಕರೆಯಲ್ಲಿ ಸಮೃದ್ಧ ಜೋಳದ ಬೆಳೆ. ಜೋಳದ ಬೆಳೆಗೆ ಗುಬ್ಬಿಗಳ ಹಾವಳಿ. ಗಲ್ಲೆಂದು ಗುಬ್ಬಿ ಓಡಿಸುವ ನಂದಿಕೋಲು. ಹೌದು ವೀಕ್ಷಕರೇ, ಮೊಳಕಾಲ್ಮುರು ತಾಲೂಕಿನ ಕೊಂಡ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಮಾರಮ್ಮನಹಳ್ಳಿಯ ಹಿರಿಯ ರೈತರೊಬ್ಬರು ತಮ್ಮ ಅರ್ಧ ಎಕರೆ ಜಮೀನಲ್ಲಿ ಸಮೃದ್ಧವಾಗಿ ಜೋಳ ಬೆಳೆದಿದ್ದಾರೆ. ಈ ಬೆಳೆಗೆ ಇದೀಗ ಗುಬ್ಬಿಗಳ ಹಾವಳಿ ಶುರುವಾಗಿದೆ. ಇದನ್ನು ತಪ್ಪಿಸಲು ಈ ರೈತ ಗುಬ್ಬಿಗಳನ್ನು ಓಡಿಸುವ ಒಂದು ವಿನೂತನ ಉಪಾಯ ಹುಡುಕಿದ್ದಾರೆ. ನಂದಿಕೋಲು ಹೋಲುವಂತೆ ಜಮೀನಲ್ಲಿದ್ದ ಉದ್ದನೆ ಕೋಲಿಗೆ ಅಲ್ಲಲ್ಲೇ ಬಿದ್ದಿದ್ದ ಖಾಲಿ ಬಾಟಲಿ ತಗಡಿನ ಡಬ್ಬಗಳ ಒಳಗಡೆ ಕಲ್ಲುಗಳನ್ನು ಹಾಕಿ ಕೋಲಿಗೆ ಕಟ್ಟಿದ್ದಾರೆ. ಇದರ ಸದ್ದು ಕೇಳಿದ ಕೂಡಲೇ ಗುಬ್ಬಿ ಆರಿ ಹೋಗುತ್ತವೆ ಎನ್ನುತ್ತಾರೆ ರೈತ. ಗುಬ್ಬಿಗಳಿಗೆ ಕಲ್ಲು ಹೊಡೆದರೆ ನನಗೆ ಪಾಪ ಸುತ್ತುಕೊಳ್ಳುತ್ತೆ, ಅದರ ಬದಲು ಈ ರೀತಿ ಕೈ ಸೋಲುವವರೆಗೂ ನಂದಿಕೋಲು ತರಹ ಇದನ್ನು ಕುಣಿಸುತ್ತೇನೆ ಎಂದು ಹೇಳಿದರು. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.